ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಸುತ್ತಮುತ್ತ ಚಿರತೆ ಹಾವಳಿ ಹೆಚ್ಚಾಗಿದೆ. ಚಿರತೆ ಬಂತು ಚಿರತೆ ಅಂತ ಹೆದರಿರೋ ಜನರಿಗೆ ಇದೀಗ ಯಾವ ಚಿರತೆಯೂ ಸಿಕ್ಕಿಲ್ಲ. ರಾಮಾಂಜನೇಯ ಲೇಔಟ್ನಲ್ಲಿ ಇನ್ನೂ ಚಿರತೆಗಳು ಓಡಾಟ ನಡೆಸ್ತಾ ಇದ್ದು ಜನರು ಮನೆಯಿಂದ ಹೊರ ಬರುವುದಕ್ಕೂ ಹೆದರುತ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಮೂರು ಚಿರತೆ ಬೆಚ್ಚಿಬಿದ್ದ ರಾಮಾಂಜನೇಯ ಲೇಔಟ್ ಜನ. ಬೆಂಗಳೂರು ನಿವಾಸಿಗಳಿಗೆ ಚಿರತೆ ಆತಂಕ ಬೆಂಬಿಡದೆ ಕಾಡ್ತಾ ಇದೆ. ತುರಹಳ್ಳಿ, ಉತ್ತರಹಳ್ಳಿ, ಬಳಿಕ ಈಗ ಯಲಹಂಕ, ರಾಮಾಂಜನೇಯ ಲೇಔಟ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಚಿರತೆ ಪ್ರತ್ಯಕ್ಷವಾಗಿದೆಯಂತೆ. ಬೆಳಗ್ಗೆ ವಾಕಿಂಗ್ ಹೊರಟಂತವರು ಚಿರತೆಯನ್ನ ನೋಡಿದ್ದಾರಂತೆ. ಚಿರತೆ ಸಂಚಾರದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಳಿಗ್ಗೆ ನಾವು 5-6 ಗಂಟೆಯಲ್ಲಿ ಬಂದಿದ್ದು, 6 ಗಂಟೆ ಬರ್ತಾ ಇಲ್ಲೇ ಮದೇವಪ್ಪ ಮನೆ ಹತ್ರ ಎರಡು ಚಿತ್ತೆ ಬಂತಿದ್ದು ನಮ್ಮ ಇನ್ನೊಬ್ಬ ಬಂದ್ಬಿಟ್ಟು ಅವನು ಅಲ್ಲೇ ನಿಲ್ಲು ಅಣ್ಣ ಬರಬೇಡ ಅಂತು. ಆಮೇಲೆ ಹಂಗೆ ಬಂತು, ನಾ ಅವನು ಕಲ್ತಾಂಡು ಬೀಸ್ದ, ಅವಾಗ ಜಂಪ್ ಮಾಡಿ ಓಡುವುದು. ಮಾರ್ನಿಂಗ್ ವಾಕ್ ಮಾಡ್ತಿಲ್ಲ ಜನ, ಚಿರತೆ ಸೆರೆಗೆ ಬೋನಿಟ್ಟ ಸಿಬ್ಬಂದಿ. ಚಿರತೆ ಆತಂಕದಿಂದ ಜನರು ಮಾರ್ನಿಂಗ್ ವಾಕಿಂಗ್ ಮಾಡುವುದನ್ನ ನಿಲ್ಲಿಸಿದ್ದಾರಂತೆ. ವಿಚಾರ ತಿಳಿದ ಅರಣ್ಯಾಧಿಕಾರಿಗಳು ಚಿರತೆ ಸೆರೆಗೆ ಕಾರ್ಯಾಚರಣೆ ಮಾಡ್ತಾ ಇದ್ದು ಬೋನಿಟ್ಟಿದ್ದಾರೆ. ಬೋನ್ನಲ್ಲಿ ಒಂದು ಮೇಕೆಯನ್ನ ಕಟ್ಟಿ ಹಾಕಿದ್ದಾರಂತೆ. ಆದ್ರೆ ಮೂರು ಚಿರತೆಗೆ ಒಂದು ಬೋನ್ ಸಾಕ ಅಂತಿದ್ದಾರೆ ಅಲ್ಲಿನ ಜನ. ಮತ್ತೆ ಸಿಸಿಟಿವಿ ಫೋಟೇಜ್ ಚೆಕ್ ಮಾಡಿದ್ವಿ, ಚೆಕ್ ಮಾಡಿದಾಗ ಅದು ಚಿತ್ತೆ ಅಂತ ಕನ್ಫರ್ಮ್ ಆಯ್ತು. ಇಮಿಡಿಯೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಇನ್ಫಾರ್ಮ್ ಮಾಡಿದ್ವಿ. ಅವರು ಬಂದು ಬೋನ್ ಇಟ್ಟಿದ್ದಾರೆ. ನಾಯಿಗಳ ಮೇಲೆ ಅಟ್ಯಾಕ್ ಮಾಡಿದೆ, ಮತ್ತೆ ಒಂದು ದೊಡ್ಡ ಕರುಣ ತಿಂದಾಕ್ಬಿಟ್ಟಿದೆ ಪೂರ್ತಿ. ಎಲ್ರಿಗೂ ಭಯ ಆಗ್ತಾ ಇದೆ. ಈ ಮಧ್ಯೆ ನೆಲಮಂಗಲದಲ್ಲಿ 3 ವರ್ಷದ ಗಂಡು ಚಿರತೆ ಬೋನಿಗೆ ಬಿದ್ದಿದೆ. ಚಿರತೆ ಕಾಟದಿಂದ ಬೇಸತ್ತಿದ್ದಂತ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಹಂಸ ಶ್ಯಾಮಲ, ನ್ಯೂಸ್ 18, ಬೆಂಗಳೂರು.